ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಡಾಕ್ಟರ್ ಮಹೇಶ್ ಶರ್ಮಾ. ನಮ್ಮ ಆಯುರ್ಸತ್ವ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನೋಡ್ತಾ ಇದ್ರೆ ನನ್ನ ಕೈಯಲ್ಲಿ ಬೌಲ್ ಆಫ್ ಫ್ರೂಟ್ಸ್ ಇದೆ. ಆ್ಯಂಡ್ ಫ್ರೂಟ್ಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಸೊ ಫ್ರೂಟ್ಸನ್ನು ಆಬಾಲರಿಂದ ವೃದ್ಧರವರೆಗೂ ಸಹ ಬಹಳಷ್ಟು ಜನ ಇಷ್ಟಪಟ್ಟು ತಿನ್ನುವಂತಹ ಒಂದು ಪ್ರಾಕೃತವಾದಂತಹ ಒಂದು ಆಹಾರ ಅಂತ ತಿಳಿಸ್ಬೋದು. ಇಟ್ಸ್ ಕ್ವೈಟ್ ನ್ಯಾಚುರಲ್. ಯಾಕಂತ ಹೇಳಿದ್ರೆ ನಾವು ಹಣ್ಣುಗಳನ್ನು ಬೇಯಿಸಲ್ಲ ಅಥವಾ ಅದನ್ನೇನು ಪ್ರೊಸೆಸಿಂಗ್ ಮಾಡಲ್ಲ. ಮತ್ತು ಇದು ಮನಸ್ಸು ಮತ್ತು ದೇಹಕ್ಕೆ ಎರಡಕ್ಕೂ ಬಹಳ ಹಿತವಾದಂಥದ್ದು. ಹಾಗೆಯೇ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿಕ್ಕೆ ಸೇವಿಸ್ತೇವೆ. ಹಲವಾರು ರೋಗಗಳು ಬಂದಾಗ ಇದೇ ಎಷ್ಟೋ ಬಾರಿ ಪಥ್ಯನೂ ಆಗಿರುತ್ತೆ. ಫ್ರೂಟ್ಸ್ಗಳನ್ನು ನಾವು ವಿಶೇಷವಾಗಿ ಹಲವಾರು ರೋಗಗಳನ್ನು ಪ್ರಿವೆಂಟ್ ಮಾಡಲಿಕ್ಕೂ ಸಹ ಸೇವಿಸ್ತೀವಿ. ನೀವು ನೋಡ್ಬೋದು, ಪಪಾಯ ಆಗಿರಬಹುದು, ಬಾಳೆಹಣ್ಣು ಆಗಿರಬಹುದು ಅಥವಾ ಆ್ಯಪಲ್ ಆಗಿರಬಹುದು, ಹಲವಾರು ಹಣ್ಣುಗಳು ಹಲವಾರು ರೋಗಗಳಿಗೆ, ಹಲವಾರು ಆರ್ಗನ್ಸ್ಗಳಿಗೆ, ಕಣ್ಣಿಗೆ, ಬ್ರೈನಿಗೆ, ಮತ್ತು ಲಂಗ್ಸಿಗೆ, ಬೋನ್ಸಿಗೆ ಅಂದರೆ ಮೂಳೆಗಳಿಗೆ, ಹೀಗೆ ಹಲವಾರು ಹಣ್ಣುಗಳು ಇಡೀ ಆರೋಗ್ಯವನ್ನು ಅದು ಕಾಯ್ದಿರಿಸುತ್ತೆ, ಹಲವಾರು ರೋಗಗಳನ್ನು ಪ್ರಿವೆಂಟ್ ಮಾಡುತ್ತೆ. ಕೆಲವೊಂದು ಹಣ್ಣುಗಳು ಕಣ್ಣಿಗೆ ಬಹಳಷ್ಟು ಇಂಪಾರ್ಟೆಂಟು, ಕೆಲವೊಂದು ಹಣ್ಣುಗಳು ಬ್ರೈನಿಗೂ ಇಂಪಾರ್ಟೆಂಟು. ಸೊ ಹಣ್ಣುಗಳಲ್ಲಿ ಸಾಕಷ್ಟು ವೈಟಮಿನ್ಸ್ ಇರುತ್ತೆ, ಹಾಗಾಗಿ ಇದು ರಿಚ್ ಆದಂತಹ ವೈಟಮಿನ್ಸ್ ಮತ್ತು ನೀರಿನ ಅಂಶವನ್ನು ಶರೀರಕ್ಕೆ ಕೊಡುವಂತಹ ಅದ್ಭುತವಾದಂತಹ ಒಂದು ಕಂಟೆಂಟ್. ಅದಲ್ಲದೆ ಇದರಲ್ಲಿ ಹೈ ಫೈಬರ್ ಕಂಟೆಂಟ್ ಇರೋದ್ರಿಂದ, ಹಣ್ಣುಗಳಲ್ಲಿ ಫೈಬರ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಹಲವಾರು ರೋಗಗಳನ್ನು ಪ್ರಿವೆಂಟ್ ಮಾಡುತ್ತೆ. ಅದರಲ್ಲೂ ಕಾನ್ಸ್ಟಿಪೇಷನನ್ನು, ಹೊಟ್ಟೆಯ ವಿಕಾರಗಳನ್ನು ಅದು ಪ್ರಿವೆಂಟ್ ಮಾಡುತ್ತೆ. ವಾಟರ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ದೇಹಕ್ಕೆ ಸಾಕಷ್ಟು ನೀರಿನಂಶವನ್ನು ಒದಗಿಸಲಿಕ್ಕೆ ಇದು ನ್ಯಾಚುರಲ್ ಆದಂತಹ ಒಂದು ವೇ. ಇನ್ನು ಕೆಲವೊಂದು ಹಣ್ಣುಗಳು ಬ್ರೈನಿಗೆ ಸ್ಪೆಸಿಫಿಕಲಿ ಆ್ಯಕ್ಟ್ ಮಾಡುತ್ತೆ. ದೇಹ ಮನಸ್ಸನ್ನು ತುಂಬ ಶಾಂತಗೊಳಿಸುತ್ತೆ, ಬ್ರೈನ್ನಲ್ಲಿ ಇರುವಂತಹ ಒಂದು ನೆನಪಿನ ಶಕ್ತಿಯನ್ನು ಇನ್ಕ್ರೀಸ್ ಮಾಡುತ್ತೆ. ಹಲವಾರು ಹಣ್ಣುಗಳು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ. ಹಾಗಾಗಿ ನೋಡ್ಬೋದು, ಈ ಒಬೆಸಿಟಿ ಆಗಿರ್ಬೋದು ಅಥವಾ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಕಾಂಪ್ಲೆಕ್ಷನ್ನ ಇನ್ಕ್ರೀಸ್ ಮಾಡಿಕೊಳ್ಳಿಕ್ಕೆ ಹಲವಾರು ಹಣ್ಣುಗಳನ್ನು ಬೆಳ್ಳಂಬೆಳಗ್ಗೆ ನಾವು ಸೇವನೆಯನ್ನು ಮಾಡ್ತೀವಿ. ಇದಲ್ಲದೆ ಈ ಫೈಬರ್ ಕಂಟೆಂಟು ಸ್ಪಾಂಜ್ ಥರ ಇರೋದ್ರಿಂದ ಅದು ನೀರಿನ ಅಂಶವನ್ನು ಹೀರ್ಕೊಳ್ಳುತ್ತೆ, ಹಾಗಾಗಿ ನೀರಿನ ಅಂಶವನ್ನು ದೇಹದಲ್ಲಿ ಕಾಯ್ದಿರಿಸುತ್ತೆ. ಸೊ ಹಾಗಾಗಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆದಾಗ, ವಾಂತಿ ಬೇದಿ ಆದಾಗ ಆಗಲೂ ಸಹ ಈ ಹಣ್ಣುಗಳು ಅದ್ಭುತವಾದಂತಹ ಕೆಲಸವನ್ನು ಮಾಡುತ್ತೆ. ಆದರೆ ಈ ಹಣ್ಣುಗಳನ್ನು ಹೇಗೆ ಸೇವಿಸಂತು? ಈಗಂತೂ ಎಲ್ಲ ಸೀಸನ್ನಲ್ಲೂ ಎಲ್ಲ ಹಣ್ಣುಗಳು ಸಿಗುತ್ತೆ, ಹಾಗಲ್ಲ. ಸೊ ಸೀಸನಲ್ ಫ್ರೂಟ್ಸನ್ನು ಸೇವಿಸಬೇಕು ಅಂತ ಆಯುರ್ವೇದ ತಿಳಿಸುತ್ತೆ. ಕಾಲಕ್ಕೆ ಅನುಗುಣವಾಗಿ ಪ್ರಕೃತಿನೇ ದೇಹಕ್ಕೆ ಅದ್ಭುತವಾದಂತಹ ಹಣ್ಣುಗಳನ್ನು ಕೊಡುತ್ತೆ. ಸೊ ಹಾಗಾಗಿ ಸಾಧ್ಯವಾದಷ್ಟು ಸೀಸನಲ್ ಫ್ರೂಟ್ಸ್ ಅಂದರೆ ಬೇಸಿಗೆಯಲ್ಲಿ ಮಾವಿನ ಹಣ್ಣನ್ನು ಅಥವಾ ಕಿತ್ತಲೆ ಹಣ್ಣು ಸೀಸನಲ್ಲಿ ಕಿತ್ತಲೆ ಹಣ್ಣನ್ನು, ಸೀಬೆಕಾಯಿ ಸಿಗುವಾಗ ಸೀಬೆಕಾಯಿ ಹಣ್ಣನ್ನು, ಸೊ ಈ ರೀತಿಯಾಗಿ ಸೀಸನಲ್ ಫ್ರೂಟ್ಸನ್ನು ನಾವು ತೊಗೊಳ್ಬೇಕು. ಸಾಧ್ಯವಾದಷ್ಟು ಫ್ರೂಟ್ಸನ್ನು ಆ್ಯಸ್ ಎ ಹೋಲ್ ತೊಗೊಳ್ಬೇಕು, ಅಂದರೆ ಅದನ್ನು ಕಟ್ ಮಾಡಿ, ವಾಶ್ ಮಾಡಿ, ಕಟ್ ಮಾಡಿ ಹಾಗೆ ತಿನ್ನಬೇಕು. ಯಾಕಂದರೆ ಅದರಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ, ಬೇರೆ ಬೇರೆ ಅಂಶಗಳಿರುತ್ತೆ. ನಾವು ಜ್ಯೂಸ್ ಮಾಡಿ ಕುಡಿದಾಗ ಬರೀ ಸಕ್ಕರೆ ಅಂಶ ಅಥವಾ ನೀರಿನ ಅಂಶ ಮಾತ್ರ ಸಿಗುತ್ತೆ, ಹಲವಾರು ಪೋಷಕಾಂಶಗಳು ಫೈಬರ್ ಕಂಟೆಂಟು ಹಾಗೆ ಉಳ್ಕೊಳ್ಳುತ್ತೆ. ಮತ್ತು ಒಂದು ಇಂಪಾರ್ಟೆಂಟ್ ಥಿಂಗ್ ನಾವಿವತ್ತು ಯೋಚನೆ ಮಾಡಬೇಕಾಗಿರೋದ್ರೆ, ಇದಕ್ಕೆ ಯೂಸ್ ಮಾಡುವಂಥ ಸಿಂಪಡಿಸುವಂತಹ ರಾಸಾಯನಿಕಗಳು ಇದು ಹಾರ್ಮ್ಫುಲ್ ಆಗಿದೆ. ಸೊ ಹಾಗಾಗಿ ಹಣ್ಣುಗಳನ್ನು ಸೇವಿಸುವ ಮೊದಲು ಚೆನ್ನಾಗಿ ತೊಳೆದು ಸಿಪ್ಪೆಯನ್ನು ತೆಗೆದು ಆನಂತರ ಹಣ್ಣನ್ನು ಸೇವಿಸಿ. ಈ ಹಣ್ಣು ಅನ್ನುವಂಥದ್ದು ಅದ್ಭುತವಾದಂತಹ ಖುಷಿಯನ್ನು ಕೊಡುವಂತಹ ಆಹಾರ. ಹಾಗಾಗಿ ಈ ನ್ಯಾಚುರಲ್ ಆದಂತಹ ಆಹಾರವನ್ನು ಸೇವಿಸ್ತಾ ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ನಮಸ್ಕಾರ.